ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಇಲ್ಲಿರುವಂತಹ ಎಲ್ಲ ಉಪಯೋಗಗಳನ್ನು ಪಡ್ಕೊಳ್ಳಿ ಡೈಲಿ ಕ್ವಿಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ ಹಾಗೆ ಈ ಎಲ್ಲ ವೀಡಿಯೋಗಳ ನಿಮಗೆ ಪಿ ಡಿ ಎಫ್ ಸಹಿತ ಅಲ್ಲಿ ಸಿಗುತ್ತೆ ಸೊ ಈ ಕೂಡಲೇ ನೀವೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇವತ್ತಿನ ದಿನ ನಾನು ಪಾಠ ಟೆನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಠದ ಹೆಸರು ರೀಚಿಂಗ್ ದ ಏಜ್ ಆಫ್ ಅಡೋಲಸೆನ್ಸ್ ಹದಿಹರೆಯಕ್ಕೆ ಪ್ರವೇಶ ನಾವೀಗ ಆಲ್ರೆಡಿ ಜೀವಕೋಶದ ಬಗ್ಗೆ ಹಾಗೆ ಬಹುಕೋಶೀಯ ಜೀವಗಳ ಬಗ್ಗೆ ಹಾಗೆ ನಿಶೇಚನದ ಬಗ್ಗೆ ಅದರಿಂದ ಬಂದಂತಹ ಯುಗ್ಮಜ ಹಾಗೆ ಎಂಬ್ರಿಯೋ ಅಂದರೆ ಭ್ರೂಣ ಇದೇ ರೀತಿಯಾಗಿ ಒಂದು ಬೇಬಿ ಈ ರೀತಿ ನಾವು ಸ್ಟೇಜಸ್ ಹೇಗಿರುತ್ತೆ ಅಂತೆಲ್ಲ ಬಂದಿದ್ದೀವಿ ಅಲ್ವಾ ಈ ಪಾಠದಲ್ಲಿ ನಾವು ಹದಿಹರೆಯದ ಬಗ್ಗೆ ಅವುಗಳ ಅಲ್ಲಿ ಆಗುವಂತಹ ಚೇಂಜಸ್ಗಳೇನೇನು ಹಾ ಆ್ಯಕ್ಚುಲಿ ಈ ಅಡೋಲಸೆನ್ಸ್ ಪೀರಿಯಡ್ನ ನಾವು ಪೀರಿಯಡ್ ಆಫ್ ಚೇಂಜ್ ಅಂತಲೇ ಹೇಳಿ ಕರಿತೀವಿ ತುಂಬ ಚೇಂಜಸ್ಗಳನ್ನು ನಾವು ನೋಡ್ತೀವಿ ಹಾಗೆ ಹಾರ್ಮೋನ್ಸ್ಗಳ ಯಾವ್ಯಾವ ಎಫೆಕ್ಟ್ ಮಾಡುತ್ತೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಇದನ್ನೆಲ್ಲ ಸಹಿತ ನಾವು ಇಲ್ಲಿ ಈ ಪಾಠದಲ್ಲಿ ನೋಡ್ತಾ ಹೋಗೋಣ ಅಡೋಲಸೆನ್ಸ್ ಆ್ಯಂಡ್ ಪ್ಯೂಬರ್ಟಿ ತಾರುಣ್ಯ ಮತ್ತು ಪ್ರೌಢಾವಸ್ಥೆ ಈಗ ಒಂದು ಬೇಬಿ ಫಾರ್ಮ್ ಆಗಿದೆ ಒಂದು ಬೇಬಿ ಹುಟ್ಟಿದೆ ಇಲ್ಲಿ ಏನಾಯಿತು ಫಸ್ಟ್ ಡೇ ಫಸ್ಟಿಂದನೂ ಏನು ಡೇ ಟೆನ್ ಏಜ್ ಆಫ್ ಟೆನ್ ಆರ್ ಲೆವೆನ್ವರೆಗೂ ಸಹಿತ ನಾವು ಗ್ರೋತನ್ನು ನೋಡಬಹುದು ಆ್ಯಂಡ್ ಇಟ್ ಈಸ್ ನ್ಯಾಚುರಲ್ ಪ್ರೊಸೆಸ್ ಆಗಿರುತ್ತೆ ನೈಸರ್ಗಿಕ ಪ್ರಕ್ರಿಯೆ ಆಗಿರುತ್ತೆ ಈ ಅಡೊಲಸೆನ್ಸ್ ಪೀರಿಯಡ್ನ ನಾವು ಲೆವೆನ್ ಇಯರ್ಸಿಂದ ನೋಡ್ಬೋದು ಲೆವೆನ್ ಇಯರ್ಸ್ ಅಥವಾ ಥರ್ಟೀನ್ ಇಯರ್ಸ್ನ ಹೇಳ್ಬೋದು ಥರ್ಟೀನ್ ಇಯರ್ಸಿಂದ ಅಪ್ ಟು ಏಯ್ಟೀನ್ ಆರ್ ನೈನ್ಟೀನ್ ಇಯರ್ಸ್ ಆಫ್ ಏಜ್ವರೆಗೂ ಸಹಿತ ನೋಡ್ಬೋದು ಯಾಕೆ ಇರಬಹುದು ಅಥವಾ ಲೆವೆನ್ ಅಥವಾ ಥರ್ಟೀನ್ ಅಥವಾ ಏಯ್ಟೀನ್ ಆರ್ ನೈನ್ಟೀನ್ ಅಂತ ಹೇಳ್ತಿದ್ದೀವಿ ಅಂದರೆ ಇಟ್ ವೇರೀಸ್ ಫ್ರಮ್ ಒನ್ ಫ್ರಮ್ ಒನ್ ಟು ಅನದರ್ ಯಾಕೆ ಅಂತಂದರೆ ಅಲ್ಲಿ ಅವರಲ್ಲಿ ಗ್ರೋತ್ ಚೇಂಜಸ್ ಆಗ್ತಾ ಇರುತ್ತೆ ಆ ಕಾರಣದಿಂದಾಗಿ ನಾವು ಅಡೋಲಸೆನ್ಸ್ ಪೀರಿಯಡ್ನ ಈ ರೀತಿ ಆಗಿರಬಹುದು ಮೋಸ್ಟ್ ಆಫ್ ಆಲ್ ಲೆವೆನ್ನಿಂದ ನೈನ್ಟೀನ್ವರೆಗೂ ಕವರ್ ಆಗಿರುತ್ತೆ ಹಾಗೆ ಬೇರೆ ಸ್ಟೇಜಸ್ ಆಫ್ ಡೆವಲಪ್ಮೆಂಟು ನಿಮಗೆ ಗೊತ್ತಿರಬೇಕು ಇನ್ಫ್ಯಾನ್ಸಿ ಸ್ಟೇಜ್ನ ನಾವು ಬರ್ತಿಂದ ಟೂ ಇಯರ್ಸ್ ಆಫ್ ಏಜ್ವರೆಗೂ ನೋಡಬಹುದು ಹಾಗೆ ಅರ್ಲಿ ಚೈಲ್ಡ್ಹುಡ್ನ ತ್ರೀ ಟು ಫೈವ್ ಇಯರ್ಸ್ ನೋಡಬಹುದು ಹಾಗೆ ಮಿಡಲ್ ಆ್ಯಂಡ್ ಲೇಟ್ ಚೈಲ್ಡ್ಹುಡ್ ಸಿಕ್ಸ್ ಟು ಟ್ವೆಲ್ ಇಯರ್ಸ್ ಆಫ್ ಏಜ್ ನೋಡಬಹುದು ಅದೇ ರೀತಿಯಾಗಿ ಅಡೋಲಸೆನ್ಸ್ ಥರ್ಟೀನ್ ಟು ಏಯ್ಟೀನ್ ಇಯರ್ಸಲ್ಲಿ ನೋಡ್ಬೋದು ಹಾಗೆ ಅರ್ಲಿ ಚೈಲ್ಡ್ ಅರ್ಲಿ ಅಡಲ್ಟ್ಹುಡ್ ನೈನ್ಟೀನ್ ಟು ಟ್ವೆಂಟಿ ಇಯರ್ಸ್ ಮೇ ಬಿ ಇದು ಟ್ವೆಂಟಿ ನೈನ್ ಅಂತ ಅನಿಸುತ್ತೆ ಸಮಥಿಂಗ್ ರಾಂಗ್ ಆಗಿದೆ ಅಲ್ಲಿ ಹಾಗೆ ಮಿಡಲ್ ಅಡಲ್ಟ್ಹುಡ್ ತರ್ಟಿ ಟು ಸಿಕ್ಸ್ಟಿ ಇಯರ್ಸ್ ಹಾಗೆ ಲೇಟ್ ಅಡಲ್ಟ್ಹುಡ್ ಅಥವಾ ಲೇಟರ್ ಅಡಲ್ಟ್ಹುಡ್ ಫೈನಲ್ ಟು ಡೆತ್ ಸಿಕ್ಸ್ಟಿ ಇಯರ್ಸಿಂದ ಮೇಲ್ಪಟ್ಟ ಹಾಗೆ ಆನಂತರ ಸಾಯೋವರೆಗೂ ಅಲ್ಲಿರುವಂತಹ ಏಜನ್ನು ನಾವು ಲೇಟರ್ ಅಡಲ್ಟ್ಹುಡ್ ಅಥವಾ ಲೇಟ್ ಅಡಲ್ಟ್ಹುಡ್ ಅಂತಲೂ ಸಹಿತ ಹೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿರುವಂಥ ಅಡೋಲಸೆನ್ಸ್ ಇದನ್ನು ನಾವು ಟೀನೇಜರ್ಸ್ ಅಂತಲೂ ಸಹಿತ ಹೇಳ್ತೀವಿ ಹದಿಹರೆಯದವರು ಟೀನೇಜರ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಟ್ವೆಲ್ ಥರ್ಟೀನ್ ತರ್ಟೀನ್ ನೈನ್ಟೀನ್ ಟೀನ್ ಸೊ ಇದಕ್ಕೋಸ್ಕರ ಟೀನ್ ಏಜರ್ಸ್ ಅಂತ ಹೇಳಿ ಕರಿತೀವಿ ಹಾಗೆ ಹುಡುಗಿಯರಲ್ಲಿ ಹದಿಹರೆಯವು ಹುಡುಗರಿಗಿಂತಲೂ ಒಂದು ಅಥವಾ ಎರಡು ವರ್ಷಗಳ ಮೊದಲು ಪ್ರಾರಂಭವಾಗಬಹುದು ಹುಡುಗಿಯರಲ್ಲಿ ಏನಾಗಿರುತ್ತೆ ಎಕ್ಸ್ಟ್ರಾ ಡೆವ ಗ್ರೋತ್ ಬೇಗ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ದ ಎಂಟರ್ ಫಸ್ಟ್ ದ್ಯಾನ್ ದ ಬಾಯ್ಸ್ ಯಾವುದಕ್ಕೆ ಎಂಟರ್ ಆಗ್ತಾರೆ ಫಸ್ಟ್ ಅಂತಂದರೆ ಅಡೋಲಸನ್ಸ್ ಪೀರಿಯಡ್ಗೆ ಅವರು ಫಸ್ಟ್ ಎಂಟರ್ ಆಗ್ತಾರೆ ದ್ಯಾನ್ ದ ಬಾಯ್ಸ್ ಮೋಸ್ಟ್ ಆಫ್ ದ ಗರ್ಲ್ಸ್ ಎಂಟರ್ ಟು ದ ಅಡೋಲಸನ್ಸ್ ಪೀರಿಯಡ್ ದ್ಯಾನ್ ದ ಮೋಸ್ಟ್ ಆಫ್ ದ ಬಾಯ್ಸ್ ಆಗಿರುತ್ತೆ ಗೊತ್ತಾಗ್ತಿದೆಯಾ ಹಾಗೆ ತಾರುಣ್ಯಾವಸ್ಥೆಯ ಸಮಯದಲ್ಲಿ ಮಾನವ ದೇಹವು ಹಲವಾರು ಬದಲಾವಣೆಗಳಿಗೆ ಒಳಗಾಗುತ್ತದೆ ಅದಕ್ಕೋಸ್ಕರ ನಾವು ಈ ಸ್ಟೇಜನ್ನು ಆ್ಯಕ್ಚುಲಿ ಪೀರಿಯಡ್ ಆಫ್ ಚೇಂಜ್ ಅಂತಲೇ ಹೇಳ್ಕೊಳ್ತೀವಿ ಈ ಚೇಂಜಸ್ಗಳ ಒಂದು ಸೂಚನೆ ಏನಪ್ಪ ಯಾವುದ್ರ ಸೂಚನೆ ಅದು ಅಂತಂದರೆ ಈ ಬದಲಾವಣೆಗಳು ಪ್ರೌಢಾವಸ್ಥೆಯ ಆರಂಭವನ್ನು ಸೂಚಿಸುತ್ತದೆ ಇವರು ಅಡಲ್ಟ್ ಹುಡ್ಗೆ ಎಂಟರ್ ಆಗ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಸೂಚನೆ ನೀಡ್ತಾ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ಏನಪ್ಪ ಹಾಗಿದ್ರೆ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ನೀಡೆಡ್ ಚೇಂಜ್ ಯಾವುದಪ್ಪ ಅಂತಂದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಿಕಮ್ ಕ್ಯಾಪಬಲ್ ಆಫ್ ರೀಪ್ರೊಡಕ್ಷನ್ ಈಗ ಎಲ್ಲ ಹುಡುಗಿ ಮತ್ತು ಹುಡುಗರು ಏನಾಗಿರುತ್ತೆ ಅದೇ ಎಂಟರ್ ದ ಕ್ಯಾಪಬಲಿಟಿ ಆಫ್ ದ ರೀಪ್ರೊಡಕ್ಷನ್ ಅದೇ ರೀತಿಯಾಗಿ ನಾವು ಅಂತ ಬದಲಾವಣೆಗಳನ್ನು ನಾವು ನೋಡ್ತೀವಿ ಆ್ಯಟ್ ಪ್ಯೂಬರ್ಟಿ ಸ್ಟೇಜಲ್ಲಿ ಯಾವುದಿದು ಫಸ್ಟ್ ನೋಡೋಣ ಇನ್ಕ್ರೀಸ್ ಇನ್ ಹೈಟ್ ಎತ್ತರದಲ್ಲಿ ಯಾವ ರೀತಿಯಾಗಿ ಹೆಚ್ಚಳಗಳನ್ನು ನೋಡ್ತೀವಿ ಜೊತೆಗೆ ವಿತ್ ಏಜ್ ಈ ಸ್ಟೇಜಲ್ಲಿ ಎಷ್ಟು ಹೈಟ್ ಅವರು ಮ್ಯಾಕ್ಸಿಮಮ್ ರೀಚ್ ಆಗೋಕ್ಕೆ ಸಾಧ್ಯ ಹಾಗಿದ್ರೆ ಈಗ ಒಬ್ಬ ಹುಡುಗ ಯಾಕೆ ರೀಚ್ ಆಗ್ತಿಲ್ಲ ಅವನಲ್ಲಿ ಯಾವ ರೀತಿಯಾದಂತಹ ಡಿಫಿಷಿಯನ್ಸಿ ಇದೆ ಇದನ್ನೆಲ್ಲ ಸಹಿತ ನಾವು ನೋಡ್ತಾ ಹೋಗ್ಬೋದು ಇನ್ಕ್ರೀಸ್ ಇನ್ ಹೈಟ್ ಎತ್ತರದಲ್ಲಿ ಹೆಚ್ಚಳ ಎತ್ತರದಲ್ಲಿ ಹಠಾತ್ ಏರಿಕೆಯು ಪ್ರೌಢಾವಸ್ಥೆಯಲ್ಲಿನ ಅತ್ಯಂತ ಗಮನಾರ್ಹವಾದ ಬದಲಾವಣೆ ಆಗಿದೆ ಹೌದಲ್ವಾ ಈ ಸ್ಟೇಜಲ್ಲಿ ಈ ಹೇಳ್ತಾರೆ ಇತಿ ಏನೋ ಯಾವ ಮೊನ್ನೆ ಮೊನ್ನೆ ನೋಡಿದ್ದೆ ಹೀಗೆ ಇಷ್ಟು ಬೇಗ ಬಳ್ಕೊಂಬಿಟ್ಟಿದ್ದಾನೆ ತುಂಬ ಬೇಗ ಬೆಳೀತಾರಪ್ಪ ಹಾಗೆ ಅಂತ ಹೇಳ್ತಾರಲ್ಲ ಅದು ಈ ಸ್ಟೇಜಲ್ಲಿ ಏನಾಗಿರುತ್ತೆ ಹೆಚ್ಚು ಬೇಗ ಗ್ರೋತನ್ನು ನಾವು ನೋಡ್ತೀವಿ ಈ ಟೈಮಲ್ಲಿ ಏನಾಗಿರುತ್ತೆ ಆ ಗ್ರೋತ್ ಹಾರ್ಮೋನ್ ಅನ್ನೋದು ಹೆಚ್ಚು ಸೀಕ್ರೆಟ್ ಆಗಿರೋ ಕಾರಣ ಬೋನ್ಸ್ಗಳಲ್ಲಿ ಏನಾಗಿರುತ್ತೆ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ ಇಲ್ಲ ಅದೇ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನೀಳವಾದ ಮೂಳೆಗಳು ಅಂದರೆ ತೋಳುಗಳ ಮತ್ತು ಕಾಲುಗಳ ಮೂಳೆಗಳು ಉದ್ದವಾಗಿ ವ್ಯಕ್ತಿಯೊಬ್ಬ ಎತ್ತರವಾಗುವಂತೆ ಮಾಡುತ್ತದೆ ಆರ್ಮ್ಸ್ ಹಾಗೆ ಲೆಗ್ಸಲ್ಲಿರುವಂತಹ ಬೋನ್ಸ್ಗಳು ಇವೆಲ್ಲವೂ ಸಹಿತ ಎಲಾಂಗೇಟ್ ಆಗ್ತಾ ಹೋಗುತ್ತೆ ಇಟ್ ಮೇಕ್ಸ್ ಎ ಪರ್ಸನ್ ಟಾಲ್ ಇದರಿಂದ ಯಾವಾಗ ಏನಾಗುತ್ತೆ ವ್ಯಕ್ತಿ ಏನಾಗ್ತಾನೆ ಎತ್ತರವಾಗಿ ಕಾಣಿಸ್ತಾ ಹೋಗ್ತಾನೆ ಈಗ ನಾವು ಒಂದು ಚಾಟ್ ನೋಡ್ಕೊಳ್ಳೋಣ ಏಜ್ ಇನ್ ಇಯರ್ಸ್ ಎಂಟು ವರ್ಷದಿಂದ ಇಲ್ಲಿ ಹದಿನೆಂಟು ವರ್ಷದವರೆಗೂ ಕೊಟ್ಟಿದ್ದಾರೆ ಇಲ್ಲಿ ಅಪ್ರಾಕ್ಸಿಮೇಟಾಗಿ ಕರೆಕ್ಟಾಗಿ ಅವನು ಎಷ್ಟು ಹೈಟನ್ನು ರೀಚ್ ಆಗ್ಬೋದು ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೂ ಕೊಟ್ಟಿದ್ದಾರೆ ಏಯ್ಟ್ ಇಯರ್ಸ್ಗೆ ಸೆವೆಂಟಿ ಟೂ ಪರ್ಸೆಂಟ್ ಬಾಯ್ಸಲ್ಲಿ ನೋಡ್ಬೋದು ಹಾಗೆ ಸೆವೆಂಟಿ ಸೆವೆನ್ ಪರ್ಸೆಂಟಲ್ಲಿ ಗರ್ಲ್ಸಲ್ಲಿ ನೋಡ್ಬೋದು ಇದರಿಂದ ನಾವೇನು ಹೇಳ್ಬೋದು ಮ್ಯಾಕ್ಸಿಮಮ್ ಹೈಟ್ ಸ್ಟಾರ್ಟ್ ಆಗೋದು ಯಾರಿಂದ ಗರ್ಲ್ಸಿಂದ ನೋಡ್ಬೋದು ನೀವು ಏಯ್ಟ್ ಇಯರ್ಸಲ್ಲಿ ಜಸ್ಟ್ ಸೆವೆಂಟಿ ಟೂ ಇಯರ್ಸ್ ಇರ್ತಾರೆ ಸೆವೆಂಟಿ ಟೂ ಪರ್ಸೆಂಟ್ ಇರುತ್ತೆ ಬಟ್ ಗರ್ಲ್ಸಲ್ಲಿ ಏನಾಗಿರುತ್ತೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಅವ್ರ ಹೈಟನ್ನು ನೋಡ್ತೀವಿ ಹೌದಲ್ವ ಅದಕ್ಕೋಸ್ಕರ ಹೆಚ್ಚು ಗ್ರೋತನ್ನು ನಾವು ಗರ್ಲ್ಸಲ್ಲಿ ನೋಡಬಹುದು ಅದೇ ರೀತಿಯಾಗಿ ಟೆನ್ ನೈನ್ ಇಯರ್ಸ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಗ್ತಾರೆ ಸ ಏಯ್ಟಿ ಒನ್ ಪರ್ಸೆಂಟ್ ಇವರು ಆಗ್ತಾರೆ ಜೊತೆಗೆ ಟೆನ್ ಇಯರ್ಸಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಹಾಗೆ ಇವರು ಏಯ್ಟಿ ಫೋರ್ ಪರ್ಸೆಂಟ್ ಲೆವೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಇದೇ ರೀತಿಯಾಗಿ ನಾವು ಇನ್ಕ್ರೀಸ್ ಯಾವುದ್ರಲ್ಲೂ ಸ್ಟ್ ಕಾನ್ಸ್ಟೆಂಟ್ ಆಗಿಲ್ಲ ಪ್ರತಿ ಇಯರಲ್ಲೂ ಅವರು ಸ್ಟೇಜ್ ಬೈ ಸ್ಟೇಜಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ದಾರೆ ವಿತ್ ಹೈಟ್ ಬಟ್ ನೀವಿಲ್ಲಿ ನೋಡಬಹುದು ಸಿಕ್ಸ್ಟೀನ್ ಇಯರ್ಸಲ್ಲಿ ಗರ್ಲ್ಸ್ ಸಿಕ್ಸ್ಟೀನ್ ಇಯರ್ಸಲ್ಲಿ ಏನಾಗುತ್ತೆ ಗರ್ಲ್ಸ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅವರಷ್ಟವರು ಹೈಟ್ ಆಗ್ಬಿಟ್ಟಿರ್ತಾರೆ ಗ್ರೋತ್ ಅವ್ರದ್ದು ಆಲ್ಮೋಸ್ಟ್ ಕಂಪ್ಲೀಟಿಂಗ್ ಸ್ಟೇಜಿಗೆ ಬಂದಿರ್ತಾರೆ ಹಾಗೆ ಸೆವೆಂಟೀನ್ತ್ ಸೆವೆಂಟೀಂತಲ್ಲಿ ಏಜಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಕಂಪ್ಲೀಟ್ ಆಗಿಬಿಡುತ್ತೆ ಇದರ ನಂತರ ಅವರು ಮತ್ತೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಎಸ್ ಎಲ್ ಸಿವರೆಗೂ ಹುಡುಗಿರು ಚೆನ್ನಾಗಿ ಬೆಳೀತಾರೆ ಆಮೇಲೆ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಅದು ಸಹಿತ ನೀವು ಕಂಪೇರ್ ಮಾಡ್ಕೋಬೋದು ಜೊತೆಗೆ ಬಾಯ್ಸಲ್ಲಿ ನೀವು ನೋಡ್ಬೋದು ಸೆವೆಂಟೀನ್ ಇಯರ್ಸ್ ಆದರೂ ಅವ್ರು ಇನ್ನೂ ನೈಂಟಿ ನೈನ್ ಇರ್ತಾರೆ ಏಯ್ಟೀನ್ ಇಯರ್ಸ್ ಆದಮೇಲೆ ಅವರು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಹೈಟನ್ನು ನಾವು ನೋಡ್ಬೋದು ಸೊ ನಾವೇನು ಹೇಳ್ಬೋದು ಅಂದರೆ ಫಸ್ಟ್ ಗರ್ಲ್ಸಲ್ಲಿ ಅವರು ಗ್ರೋತ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ದೆ ಎಂಟರ್ ಫಸ್ಟ್ ಹಾಗೆ ಅವರಲ್ಲೇ ಸಹಿತ ಫಸ್ಟ್ ಕಂಪ್ಲೀಟಿಂಗ್ ಸ್ಟೇಜ್ನ ಸಹಿತ ನಾವು ನೋಡಬಹುದು ಹಾಗಿದ್ದರೆ ಇವಾಗ ನಾವು ಕ್ಯಾಲ್ಕುಲೇಷನ್ ಸಹಿತ ಕಲ್ತಿರಬೇಕು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರುತ್ತೆ ಹೇಳೋಕ್ಕಾಗಲ್ಲ ಕ್ಯಾಲ್ಕುಲೇಷನ್ ಫಾರ್ ಫುಲ್ ಹೈಟ್ ಇನ್ ಸೆಂಟಿಮೀಟರ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಫಾರ್ಮುಲಾ ಹೀಗಿದೆ ಈಗ ಹೇಗೆ ಕೊಡ್ತಾರೆ ಅಂತಂದರೆ ಪ್ರೆಸೆಂಟ್ ಹೈಟ್ ಇಷ್ಟಿದೆ ಅವನು ಎಷ್ಟು ಮ್ಯಾಕ್ಸಿಮಮ್ ಆ ಏಜಲ್ಲಿ ರೀಚ್ ಆಗ್ಬಹುದು ಇನ್ ಟು ಹಂಡ್ರೆಡ್ ಗೊತ್ತಾಗ್ತಿದೆಯಾ ಈಗ ಒಂದು ಪ್ರಾಬ್ಲಮ್ ನೋಡೋಣ ಆಗಕ್ಕೆ ಗೊತ್ತಾಗುತ್ತೆ ಒಂಬತ್ತು ವರ್ಷದ ಹುಡುಗನೊಬ್ಬ ಒನ್ ಟ್ವೆಂಟಿ ಸೆಂಟಿಮೀಟರ್ ಎತ್ತರವಿದ್ದಾನೆ ನೂರ ಎಪ್ಪತ್ತು ಸೆಂಟಿಮೀಟರ್ ಎತ್ತರವಿದ್ದಾನೆ ಬೆಳವಣಿಗೆಯ ಅವಧಿಯ ಕೊನೆಯಲ್ಲಿ ಬೆಳೆಯಬಹುದಾದ ಎತ್ತರ ಇವನು ಹಾಗಿದರೆ ಎಷ್ಟು ಎತ್ತರ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಅವನು ರೀಚ್ ಆಗ್ಬೋದು ಅಂತಂದರೆ ಈಗ ಫಸ್ಟ್ ಎತ್ ಈಗಿನ ಪ್ರೆಸೆಂಟ್ ಹೈಟ್ ಕೊಟ್ಟು ಮೇಲ್ಗಡೆ ಬರ್ಕೋಬೇಕು ನ್ಯೂಮರೇಟರಲ್ಲಿ ಈಗಿನ ಹತ್ರ ಎಷ್ಟಿದಾನೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಸೆಂಟಿಮೀಟರ್ ಅಂತ ಹೇಳಿ ಅದೇ ರೀತಿಯಾಗಿ ನೈನ್ ಇಯರ್ಸ್ಗೆ ಅವನು ಎಷ್ಟು ರೀಚ್ ಆಗ್ಬೋದು ನಮಗೆ ಚಾರ್ಟಲ್ಲಿ ಕೊಟ್ಟಿದ್ದಾರೆ ನೈನ್ ಇಯರ್ಸ್ಗೆ ಬಾಯ್ ಅಂತ ಹೇಳಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅದಕ್ಕೋಸ್ಕರ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಇಂಟು ಹಂಡ್ರೆಡ್ ಇದನ್ನು ನಾವು ಸಾಲ್ವ್ ಮಾಡಿದ್ವಿ ಅಂತಂದರೆ ನಮಗೆ ಆನ್ಸರ್ ಸಿಗುತ್ತೆ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಆನ್ಸರ್ ಸಿಗುತ್ತೆ ಗೊತ್ತಾಗ್ತಿದೆಯಾ ಇದೇ ರೀತಿಯಾಗಿ ನೀವು ಬೇರೆ ಪ್ರಾಬ್ಲಮ್ಸ್ಗಳನ್ನು ಸಹಿತ ಸಾಲ್ವ್ ಮಾಡಿ ಇದರಲ್ಲಿ ಪಕ್ಕ ಆಗ್ಬಿಡಿ ಮತ್ತೆ ಓದೋ ಅಂಥದ್ದೇನಿಲ್ಲ ಬಟ್ ಈ ಚಾರ್ಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ ಜಸ್ಟ್ ಹೇಗೆ ಅಂತಂದರೆ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಹಾಗೆ ಮತ್ತೆ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ತ್ರೀ ತ್ರೀ ಮತ್ತು ಫೋರ್ ಆಯಿತು ಒನ್ ಟೂ ತ್ರೀ ಫೋರ್ ಫೈ ಫೈವ್ ಇಯರ್ಸಲ್ಲಿ ತ್ರೀ ಇಯ ತ್ರೀ ಸ್ಟೆಪ್ಸ್ ಇನ್ಕ್ರೀಸ್ ಆಗಿದ್ದಾರೆ ಆನಂತರ ಫೋರ್ ಹಾಗೆ ಮತ್ತೆ ಫೋರ್ ಟೂ ಇಯರ್ಸ್ ಮತ್ತೆ ಫೋರ್ ಆಗ್ತಾರೆ ನೆಕ್ಸ್ಟ್ ತ್ರೀ ತ್ರೀ ಮತ್ತು ಇದು ಲಾಸ್ಟ್ವರೆಗೂ ಹೋದರೆ ಗೊತ್ತಾಗ್ಬಿಡುತ್ತೆ ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಆದರೆ ಇವ್ರದ್ದು ನೈಂಟಿ ನೈನ್ ನೈಂಟಿ ನೈನ್ ಪಾಯಿಂಟ್ ಫೈ ಹಂಡ್ರೆಡ್ ಹಂಡ್ರೆಡ್ ಆಮೇಲೆ ಬರೋದಿದ್ದು ಸೊ ಈ ರೀತಿಯಾಗಿ ನೀವು ನೆನ್ಪಿಡ್ಕೋಬೋದು ಹಾಗೆ ನೆಕ್ಸ್ಟ್ ಈ ಈಗ ನಮಗೇನಾಗಿದೆ ಫುಲ್ ಡಾಟಾ ಸಿಕ್ಕಿದೆ ಏಜ್ ಎಷ್ಟಿರುತ್ತೆ ಏಜ್ ತಕ್ಕ ಹಾಗೆ ಫುಲ್ ಹೈಟ್ ಪರ್ಸೆಂಟೇಜಲ್ಲಿ ಸಿಕ್ಕಿದೆ ಈಗ ಇದನ್ನು ನಾವೇನಾದರೂ ಪ್ಲಾಟ್ ಮಾಡಿದ್ವಿ ಗ್ರಾಫಲ್ಲಿ ಅಂತಂದರೆ ನಮಗೆ ಗ್ರಾಫ್ ಇವಾಗ ನೋಡಿದಾಗ ಎಕ್ಸ್ ಆ್ಯಕ್ಸಿಸಲ್ಲಿ ಏಜ್ ಇನ್ ಇಯರ್ಸನ್ನು ತೊಗೊಂಡಿದ್ದೀವಿ ಹಾಗೆ ಪರ್ಸೆಂಟೇಜ್ ಆಫ್ ಫುಲ್ ಹೈಟನ್ನು ವೈ ಆ್ಯಕ್ಸಿಸಲ್ಲಿ ತೊಗೊಂಡಿದ್ದೀವಿ ಅಂದರೆ ಪೂರ್ಣ ಎತ್ತರದ ಶೇಕಡಾವಾರು ಈಗ ನಾವು ನೋಡ್ಬೋದು ಪ್ರಾರಂಭದಲ್ಲಿ ಏನಾಗ್ತಾ ಆಗುತ್ತೆ ಅಂತಂದರೆ ಹುಡುಗಿಯರಲ್ಲಿ ವೇಗವಾಗದಂಥ ಬೆಳವಣಿಗೆ ನೋಡ್ತೀವಿ ಯಾಕಂತಂದರೆ ಫಸ್ಟ್ ನೋಡಿದ್ವಿ ಸೆವೆಂಟಿ ಒನ್ ಪರ್ಸೆಂಟ್ ಇವರದಲ್ಲಿತ್ತು ಸೆವೆಂಟಿ ಸೆವೆನ್ ಪರ್ಸೆಂಟ್ ಹುಡುಗಿಯರಲ್ಲಿ ನೋಡಿದ್ವಿ ನಾವು ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ಬೋದು ಪ್ರಾರಂಭದಲ್ಲಿ ಹುಡುಗಿಯರಿಗಿಂತ ಹುಡುಗರಿಗಿಂತ ಹುಡುಗಿಯರು ವೇಗವಾಗಿ ಬೆಳೆಯುತ್ತಾರಾದರೂ ಸುಮಾರು ಏಟೀನ್ ಹದಿನೆಂಟನೇ ವಯಸ್ಸಿನಲ್ಲಿ ಅವರು ತಮ್ಮ ಗರಿಷ್ಠ ಎತ್ತರವನ್ನು ತಲುಪಿರುತ್ತಾರೆ ಬಾಯ್ಸ್ ಏನಾಗುತ್ತೆ ಅಲ್ಲಿಗೆ ಏಯ್ಟೀನ್ ಇಯರ್ಸ್ಗೆ ಅವರು ಕಂಪ್ಲೀಟ್ ಡೆವಲಪ್ಮೆಂಟನ್ನು ನಾವು ನೋಡ್ಬೋದು ಯಾಕಂದರೆ ಫಸ್ಟ್ ಹುಡುಗಿಯರು ಎಂಟರ್ ಆಗಿದ್ದರೂ ಸಹಿತ ಏಯ್ಟೀನ್ ಇಯರ್ಸಲ್ಲಿ ನಾವು ಬಾಯ್ಸನ್ನು ನೋಡ್ಬೋದು ಅಂತ ಕೆಲವರು ಪ್ರೌಢಾವಸ್ಥೆಯಲ್ಲಿ ಹಠತ್ತಾನೆ ಬೆಳೆದು ನಂತರ ನಿಧಾನಗತಿಯಲ್ಲಿ ಬೆಳೆಯುತ್ತಾರೆ ಕೆಲವೊಂದು ನೋಡ್ಬೋದಲ್ವಾ ಅಡಲ್ಟ್ಸಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಆಗಿ ಹೆಚ್ಚು ಬೆಳ್ಕೊಂಡ್ಬಿಡ್ತಾರೆ ಆಮೇಲೆ ಇರ್ತಾರೆ ಹಾಗೆ ಚೇಂಜ್ ಇನ್ ಬಾಡಿ ಶೇಪ್ ಈ ಎಲ್ಲ ಚೇಂಜಸ್ಗಳನ್ನು ನಾವು ಜ ಜೀನ್ಸ್ಗಳಿಂದನೂ ಸಹಿತ ಆಗಿರುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಹೆರಿಡಿಟಿ ಆಫ್ ದ ಇಂಡಿವಿಜುವಲ್ ಈಗ ಪೇರೆಂಟ್ಸ್ ಹೈಟನ್ನೇ ಮಗು ಆಲ್ಮೋಸ್ಟ್ ಪಡ್ಕೊಂಡಿರುತ್ತೆ ಇಷ್ಟು ಅಪ್ಪ ಹೈಟ್ ಇರ್ತಾರೋ ಬೆಳ್ಕೊಂಡಿರ್ತಾರೆ ಉದ್ದಕ್ಕೆ ಆ ಥರ ಆಮೇಲೆ ಸೇಮ್ ಅಪ್ಪ ಥರನೇ ಹೈಟ್ ಇದ್ದಾನೆ ಆ ಥರ ಎಲ್ಲ ಹೇಳ್ ಕೇಳ್ತಾ ಇರ್ತೀವಲ್ವ ನಾವು ಅದೇ ರೀತಿಯಾಗಿ ಹೆರಿಡಿಟಿಯಿಂದನೂ ಸಹಿತ ಹೈಟ್ ನಾವು ನೋಡಬಹುದು ನೆಕ್ಸ್ಟ್ ಚೇಂಜ್ ಇನ್ ಬಾಡಿ ಶೇಪ್ ಬಾಡಿ ಇವಾಗ ದೇಹದ ಆಕಾರ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಬೆಳವಣಿಗೆಯ ಪರಿಣಾಮವಾಗಿ ಭುಜಗಳು ಸಾಮಾನ್ಯವಾಗಿ ವಿಶಾಲವಾಗುವ ಪ್ರೊಡವಸ್ತಿಯ ವಯಸ್ಸನ್ನು ನಾವು ಬಾಯ್ಸಲ್ಲಿ ನೋಡಬಹುದು ಅಂದರೆ ಅವರಲ್ಲಿ ಬ್ರಾಡರ್ ಶೋಲ್ಡರ್ ಆಗ್ತಾ ಇರುತ್ತೆ ಬ್ರಾಡ್ ಆಗ್ತಾ ಹೋಗುತ್ತೆ ಜೊತೆಗೆ ಚ ಚೆಸ್ಟ್ ಸಹಿತ ಏನಾಗುತ್ತೆ ಫುಲ್ ವೈಡರ್ ಆಗ್ತಾ ಹೋಗುತ್ತೆ ಗೊತ್ತಾಗ್ತಿದೆಯಾ ವಿಶಾಲವಾಗಿರಬಹುದು ಜೊತೆಗೆ ನಾವು ನೆಕ್ಸ್ಟ್ ಹುಡುಗಿಯರಲ್ಲಿ ಇವರಲ್ಲಿ ಹೇಗೆ ಡೆವಲಪ್ಮೆಂಟ್ ಇರುತ್ತೆ ಚೇಂಜಸ್ ಹೇಗಾಗುತ್ತೆ ಅಂತಂದರೆ ಸೊಂಟದ ಕೆಳಭಾಗ ಏನಾಗುತ್ತೆ ಅಗಲಾಗ್ತಾ ಹೋಗುತ್ತೆ ವೇಸ್ಟ್ ಪಾರ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಚೇಂಜಸ್ಗಳೆಲ್ಲವೂ ಸಹಿತ ಇದೇ ಥರ ಇರುತ್ತೆ ಅಂತ ಹೇಳಿ ಫಿಕ್ಸ್ ಅಲ್ಲ ಮ್ಯಾಕ್ಸಿಮಮ್ ಸ್ಟಡೀಲಿ ಈ ರೀತಿಯಾಗಿ ಬಂದಿರುತ್ತೆ ಬಟ್ ಈ ಚೇಂಜಿಸ್ ಚೇಂಜಸ್ ಆಗ್ತಾ ಇರುತ್ತೆ ಒಬ್ರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ ಇಷ್ಟೇ ಸೆಂಟಿಮೀಟ್ರಲ್ಲಿ ಉದ್ದ ಆಗುತ್ತೆ ಇಷ್ಟೇ ಸೆಂಟಿಮೀಟ್ರ್ ಅಗ್ಲ ಆಗುತ್ತೆ ಆ ಥರ ಎಲ್ಲ ಚೇಂಜಸ್ ಇರುತ್ತೆ ಹುಡುಗರಲ್ಲಿ ದೇಹದ ಸ್ನಾಯುಗಳು ಹೆಚ್ಚು ಪ್ರಧಾನವಾಗಿ ಬೆಳೆಯುತ್ತದೆ ಗೊತ್ತಾಯಿತಲ್ಲ ಅಂದರೆ ಬಾಡಿ ಮಸಲ್ಸ್ಗಳೇನಾಗ್ತಾ ಹೋಗುತ್ತೆ ಹೆಚ್ಚು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದು ಆದರೆ ಇದೇನಾಗಿರುತ್ತೆ ಹುಡುಗರಲ್ಲಿ ಹುಡುಗಿಯರಲ್ಲಿ ಕಡಿಮೆ ಇರುತ್ತೆ ಅದೇ ರೀತಿಯಾಗಿ ಧ್ವನಿ ಬದಲಾವಣೆ ವಾಯ್ಸ್ ಚೇಂಜ್ ಇದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೌಢಾವಸ್ಥೆಯಲ್ಲಿ ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಪ್ರಾರಂಭವಾಗುತ್ತದೆ ಪ್ಯೂಬರ್ಟಿ ಸ್ಟೇಜಲ್ಲಿ ಅಲ್ಲಿವರೆಗೂ ಏನಾಗಿರಲ್ಲ ವಾಯ್ಸ್ ಲ್ಯಾರಿಂಗ್ಸ್ ಡೆವಲಪ್ ಅಷ್ಟು ಇದಾಗಿರಲ್ಲ ಬಟ್ ಇನಿಷಿಯಲ್ ಆಗಿ ಆಗಿರುತ್ತೆ ಬಟ್ ಈ ಲ್ಯಾರಿಂಗ್ಸ್ ಅನ್ನೋದೇನಾಗುತ್ತೆ ಆಗ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ಕೆ ಬಾಯ್ಸ್ ಡೆವಲಪ್ ಲಾರ್ಜರ್ ವಾಯ್ಸ್ ಬಾಕ್ಸ್ ಹುಡುಗರಲ್ಲಿ ಏನಾಗಿರುತ್ತೆ ಹೆಚ್ಚು ಲಾರ್ಜರ್ ವಾಯ್ಸ್ನ ನೋಡ್ತೀವಿ ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿಪೆಟ್ಟಿಗೆಯನ್ನು ಆಡಮ್ಸ್ ಬಾ ಆ್ಯಪಲ್ ಅಂತ ಹೇಳಿ ಕರಿತೀವಿ ಎಂದು ಕರೆಯಲಾಗುವ ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಬಹುದು ನೀವು ನೋಡ್ಬೋದು ಬಾಯ್ಸ್ ಗಂಟ್ಲು ಹೀಗೆ ಇರುತ್ತೆ ಹೀಗೆ ಮುಂದೆ ಸ್ವಲ್ಪ ಬಂದಿರುತ್ತೆ ಥರ ಗಂಟ್ಲು ಫ್ರ ಫ್ರಂಟ್ ರಿವ್ಯೂ ಅಲ್ಲಿ ನೋಡಿದಾಗ ಅಲ್ವಾ ಈ ಥರ ಯಾಕೆ ಇದನ್ನು ನಾವೇನಂತ ಕರಿತೀವಿ ಆಡಮ್ಸ್ ಆಪಲ್ ಅಂತ ಹೇಳಿ ಕರಿತೀವಿ ಯಾಕೆ ಈ ಥರ ಆಗಿರುತ್ತೆ ಅಂತಂದರೆ ಇವ್ರದ್ದು ಲಾರ್ಜರ್ ವಾಯ್ಸ್ ಬಾಕ್ಸ್ ಇರುತ್ತೆ ಆ ಕಾರಣದಿಂದಾಗಿ ಇವರಲ್ಲಿ ನಾವು ಹೈಯರ್ ವೇವ್ ಲೆಂತ್ ವಾಯ್ಸ್ನ ನೋಡ್ಬೋದು ಹೆಚ್ಚು ಅದಕ್ಕೋಸ್ಕರ ಗಡಸಾಗಿರುತ್ತೆ ಗಡಸಾಗಿ ಯಾಕಿರುತ್ತೆ ಅಂತಂದರೆ ಇಲ್ಲಿ ನಾವು ನೋಡಬಹುದು ಅಡೋಲಸೆಂಟ್ ಬಾಯ್ಸಲ್ಲಿ ಸಮ್ಟೈಮ್ಸ್ ಕೆಲವೊಮ್ಮೆ ಏನಾಗಿರುತ್ತೆ ಮಸಲ್ಸ್ ಆಫ್ ದ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಈ ಧ್ವನಿಪೆಟ್ಟಿಗೆಯಲ್ಲಿರುವಂತಹ ಸ್ನಾಯುಗಳೇನಾಗಿರುತ್ತೆ ಅಂತಂದರೆ ಕಂಟ್ರೋಲ್ ಸಿಗ್ದಂಗೆ ಹೆಚ್ಚು ಬೆಳೆದು ಬಿಡುತ್ತೆ ಈ ಕಾರಣದಿಂದಾಗಿ ವಾಯ್ಸ್ ಬಿಕಮ್ ಹಾರ್ಸ್ ಒರಟಾಗಿ ನಮಗೆ ಕೇಳಿಸ್ತಾ ಹೋಗುತ್ತೆ ಅದೇ ರೀತಿಯಾಗಿ ಹುಡುಗಿಯರಲ್ಲಿ ಆಡಮ್ಸ್ ಆ್ಯಪಲ್ ಇರಲ್ವಾ ಇರುತ್ತೆ ಆ್ಯಕ್ಚುಲಿ ಬಟ್ ಇದು ಚಿಕ್ಕ ಗಾತ್ರದಲ್ಲಿರುತ್ತೆ ಅದಕ್ಕೋಸ್ಕರ ಹೊರಗಡೆ ನಮಗೆ ಗೋಚರವಾಗಿಸೋದು ಅಂದರೆ ಕಾಣಿಸೋದಿಲ್ಲ ಇದು ಗರ್ಲ್ಸ್ ಹೈ ಪಿಚ್ಡ್ ವಾಯ್ಸ್ ಇರುತ್ತೆ ಬಟ್ ಲೋಯರ್ ಅಲ್ಲ ಲೋಯರ್ ವೇವ್ ಲೆಂತ್ ಇರುತ್ತೆ ಹೈಯರ್ ಫ್ರೀಕ್ವೆನ್ಸಿ ಇರುತ್ತೆ ಬಟ್ ಲೋಯರ್ ವೇವ್ ಲೆಂತ್ ಇರುತ್ತೆ ಆ ಕಾರಣದಿಂದಾಗಿ ತುಂಬ ಸ್ಮೂತಾಗಿರುತ್ತೆ ಮೆಲೋಡಿಯಾಗಿರುತ್ತೆ ವಾಯ್ಸ್ ಹುಡುಗಿರೋದು ಅದೇ ರೀತಿಯಾಗಿ ವಾಯ್ಸಲ್ಲಿ ಡೀಪ್ ವಾಯ್ಸ್ ಇರುತ್ತೆ ಹಾಗೆ ಇದು ಹೈಯರ್ ವೇವ್ ಲೆಂತ್ನ ನಾವು ನೋಡಬಹುದು ಇನ್ಕ್ರೀಸ್ ಆ್ಯಕ್ಟಿವಿಟಿ ಆಫ್ ಸ್ವೆಟ್ ಆ್ಯಂಡ್ ಸೆಬ್ಯಾಶಿಶಿಯಸ್ ಸೆಬ್ಯಾಕೀಶಿಯಸ್ ನೀವು ಹೇಗೆ ಓದ್ತೀರಾ ನೋಡಿ ಗ್ಲ್ಯಾಂಡ್ಸ್ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿನ ಹೆಚ್ಚಳ ಪ್ಯೂಬರ್ಟಿ ಸ್ಟೇಜಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಬೆವರು ಗ್ರಂಥಿಗಳು ಹಾಗೆ ತೈಲ ಗ್ರಂಥಿಗಳು ಇವೆರಡೂ ಸಹಿತ ಹೆಚ್ಚು ಚಟುವಟಿಕೆ ಇರೋದರಿಂದ ಅವು ಹೆಚ್ಚು ಕ್ರಿಯೇಟ್ ಆಗ್ತಾ ಇರುತ್ತೆ ಸಿಕ್ರಿಟ್ ಆಗ್ತಾ ಇರುತ್ತೆ ಜೊತೆಗೆ ಈಗ ಯಾಕೆ ಅಂತ ಅಂದರೆ ಈ ಬೋನ್ಸ್ಗಳಲ್ಲಿ ಇರುತ್ತೆ ಎನ್ಲಾರ್ಜ್ ಆಗ್ತಾ ಇರುತ್ತೆ ಅಲ್ಲಿ ಏನಾಗುತ್ತೆ ಎನರ್ಜಿ ಹೆಚ್ಚು ರಿಲಿ ಆಗ್ತಾ ಇರೋ ಕಾರಣ ಅಲ್ಲಿ ಬೆವರು ಸಿಕ್ರಿಟ್ ಆಗುತ್ತೆ ಬೆವರಿಂದ ಏನಾಗುತ್ತೆ ಯೂರಿಯಾ ಯೂರಿಕ್ ಆ್ಯಸಿಡ್ ಅವೆಲ್ಲ ವೇಸ್ಟ್ ಇಲ್ಲ ಅದ್ರ ಮೂಲಕ ಹೋಗುತ್ತೆ ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟಿಗೆ ಈ ಟೈಮಲ್ಲಿ ಕೊಟ್ಟಿರ್ತಾರೆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಈ ಕಾರಣದಿಂದಾಗಿ ಆಲ್ಮೋಸ್ಟ್ ಬೆವರು ಇದರಿಂದ ಏನಾಗುತ್ತೆ ಸೀಕ್ರೆಟ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಬಹುತೇಕ ಯುವಜನರಲ್ಲಿ ಸಣ್ಣ ಗುಳ್ಳೆಗಳು ಉಂಟಾಗ್ತಾ ಹೋಗುತ್ತೆ ಪಿಂಪಲ್ಸ್ ಹಾಗೆ ಮೊಡವೆಗಳನ್ನು ಈ ಸ್ಟೇಜಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ಇದೊಂದೇ ಕಾರಣ ಅಲ್ಲ ಜೊತೆಗೆ ಹಾರ್ಮೋನ್ಸ್ಗಳು ಸಹಿತ ಇದರ ಪ್ರಾಬ್ಲಮ್ ಆಗಿರುತ್ತೆ ಹಾರ್ಮೋನ್ಸ್ಗಳ ಬಗ್ಗೆ ಸಹಿತ ತಿಳ್ಕೊಳ್ಳೋಣ ಇದೇ ವಿಡಿಯೋದಲ್ಲಿ ವಿಲ್ ಟ್ರೈ ಅಥವಾ ಪಾರ್ಟ್ ಅಂತ ಹೇಳಿ ಮಾಡೋಣ ತುಂಬ ದೊಡ್ಡದಿದೆ ಇದು ಪಾಠ ಇಲ್ಲಾಂದರೆ ಬೋರ್ ಅನಿಸ್ಬಿಡುತ್ತೆ ಲೈಂಗಿಕ ಅಂಗಗಳ ಬೆಳವಣಿಗೆ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಯಾವ ರೀತಿಯಾಗಿ ನೋಡಬಹುದು ಮೇಲಲ್ಲಿ ನೋಡೋದಾದರೆ ಪುರುಷರಲ್ಲಿ ನೋಡೋದಾದರೆ ಟೆಸ್ಟಿಸ್ ಪಾರ್ಟ್ ಡೆವಲಪ್ ಆಗುತ್ತೆ ಹಾಗೆ ಪೆನ್ನಿಸ್ ಹಾಗೆ ಇವೆಲ್ಲ ಡೆವಲಪ್ ಆಗ್ತಾ ಹೋಗುತ್ತೆ ಟೆಸ್ಟೀಸ್ ಇದೇನಾಗುತ್ತೆ ಆಲ್ಸೋ ಬಿಗಿನ್ಸ್ ಟು ಪ್ರೊಡ್ಯೂಸ್ ಪರ್ಮ್ಸ್ ವೀರ್ಯಾಣುಗಳನ್ನು ಸಹಿತ ಇದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಹಾಗೆ ಗರ್ಲ್ಸಲ್ಲಿ ನೋಡೋದಾದರೆ ಓವರೀಸ್ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ ಅಂಡಾಶಯ ಅಗ್ಲಾಗ್ತಾ ಹೋಗುತ್ತೆ ಜೊತೆಗೆ ಇದು ಎಗ್ಸ್ನ ಮೆಶ್ಯೂರ್ ಆಗೋದ ರೀತಿ ಮಾಡುತ್ತೆ ಇದು ಸ್ಟಾರ್ಟ್ ರಿಲೀಸಿಂಗ್ ದ ದೇಕ್ ಇದು ಸಹಿತ ಅಂಡಗಳನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಇದಿಷ್ಟು ನಾವು ನೋಡೋದು ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಬಗ್ಗೆ ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪಿಕೆ ಈ ಸ್ಟೇಜಲ್ಲಿ ಇವಾಗ ಆಲ್ಮೋಸ್ಟ್ ಮೆಚ್ಯೂರ್ಡ್ ನಮಗೆ ನೋಡಬಹುದು ಮೆಂಟಲ್ ಇಂಟಲೆಕ್ಚುವಲ್ ಆ್ಯಂಡ್ ಎಮೋಷ್ನಲ್ ಸ್ಟೇಜಲ್ಲಿ ನೋಡಬಹುದು ಈ ಮೂರಲ್ಲೂ ಅವರು ಮೆಚೂರಿಟಿ ಆಗಿದ್ದಾರೆ ಅಂತಂದರೆ ದೆ ಬಿಕಮ್ ಪರ್ಫೆಕ್ಟ್ ಅಂತ ಹೇಳಿ ಮೆಂಟಲ್ ಸ್ಟೆಬಿಲಿಟಿ ಇತ್ತು ಅಂತಂದರೆ ದೇ ಕ್ಯಾನ್ ಡೂ ಎನಿಥಿಂಗ್ ಅಲ್ವಾ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಇತ್ತು ಅಂತಂದರೆ ಕಾನ್ಸಂಟ್ರೇಷನ್ ಆಗಿರಬಹುದು ಹಾಗೆ ಕ್ರಿಟಿಕಲ್ ಥಿಂಕಿಂಗ್ ನೋಡ್ಬೋದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಈ ರೀತಿಯಾಗಿ ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ ಸ್ಕಿಲ್ಸ್ ಎಲ್ಲಾದ್ರಂತಹ ಸ್ಕಿಲ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆ ಎಮೋಷ್ನಲ್ ಸ್ಟೆಬಿಲಿಟಿ ಇತ್ತು ಅಂತಂದರೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಹಾಗೆ ಅಳೋದು ಅಳುಮುಂಜಿ ಆಗಿರಬಹುದು ಇವೆಲ್ಲವೂ ಸಹಿತ ಕಂಟ್ರೋಲಿಂಗ್ ಇರುತ್ತೆ ಆ ಕಾರಣದಿಂದಾಗಿ ಏನೋ ದಿಸ್ ಒನ್ ಈಸ್ ಪರ್ಫೆಕ್ಟ್ ಡೆವಲಪ್ಮೆಂಟ್ ಇನ್ ದಿಸ್ ಸ್ಟೇಜ್ ಅಡೋಲೊಸೆಂಟ್ ಸ್ಟೇಜ್ನ ನಾವು ಏನಂತ ಕರಿತೀವಿ ಪೀರಿಯಡ್ ಆಫ್ ಚೇಂಜ್ ಅಂತ ಹೇಳಿ ಕರಿತೀವಿ ಅಲ್ವಾ ಹದಿಹರಿಯದಲ್ಲಿ ಇದೆ ಇಲ್ಲೇನಾಗಿರುತ್ತೆ ಹೆಚ್ಚಾಗಿ ಥಿಂಕಿಂಗ್ ಪವರ್ ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು ಥಿಂಕಿಂಗ್ ಪವರ್ ಆಗಿರ್ಬೋದು ಹೆಚ್ಚಾಗಿ ನಾವು ನೋಡ್ತೀವಿ ಈ ಕಾರಣದಿಂದಾಗಿ ಅವರಲ್ಲಿ ಹೆಚ್ಚು ಮೆದುಳಿನಲ್ಲಿ ಏನಾಗಿ ಅವರು ಡಿಫ್ರೆಂಟಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದಕ್ಕಿಂತ ಮುಂಚೆ ಅವರು ಆ ಥರ ಥಿಂಕ್ ಮಾಡಿರೋಲ್ಲ ಹೇಗೆ ಅಂತಂದರೆ ಅವರು ನಾ ಪೇರೆಂಟ್ಸ್ಗಿಂತ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಹಾಗೆ ಟ್ರೆಮಂಡಸ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಬೆಟ್ಟ ಹತ್ತೋದು ಈಗ ಸೈಕ್ಲಿಂಗ್ ಹೋಗೋದು ಈ ರೀತಿಯಾಗಿ ಟ್ರ ಮತ್ತು ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಹಾಗೆ ಸ್ವಯಂ ಪ್ರಜ್ಞೆ ಉಳ್ಳವರಾಗ್ತಾರೆ ಸೆಲ್ಫ್ ಅವೇರ್ ಅವೇರ್ನೆಸ್ ಸಹಿತ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜೊತೆಗೆ ಅವರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ಸಹಿತ ಗೊತ್ತಾಗ್ತಾ ಹೋಗುತ್ತೆ ಅವ್ರು ಹಾಗೆ ಈ ಸ್ಟೇಜಲ್ಲಿ ಏನಾಗಿರುತ್ತೆ ಅಂತಂದರೆ ಲ ಓದಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳೋ ಅಂಥ ಕೆಪಾಸಿಟಿ ಸಹಿತ ಇರುತ್ತೆ ಅವರು ಅದಕ್ಕೋಸ್ಕರ ಹೆಚ್ಚು ಓದೋದಕ್ಕೂ ಸಹಿತ ಅವರು ಇನ್ವಾಲ್ವ್ ಆಗ್ಬೋದು ಆದರೆ ಅಂತಹ ಎನ್ವಿರಾನ್ಮೆಂಟ್ನ ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ ಸೊ ಈ ಪಾಠದ ಇದೇ ಉದ್ದೇಶ ಯಾವ ರೀತಿಯಾಗಿ ನಾವು ಇವ್ರ ಬಗ್ಗೆ ತಿಳ್ಕೊಂಡ್ಬಿಟ್ವಿ ಅಂತಂದರೆ ಯಾವ ರೀತಿಯಾಗಿ ನಾವು ಎನ್ವಿರಾನ್ಮೆಂಟ್ನ ಇವ್ರಿಗೆ ಒದಗಿಸ್ಬೇಕು ಯಾವ ರೀತಿಯಾಗಿ ಈಗ ಮೇಯ್ನಾಗಿ ನಮಗೆ ಬೇಕಾಗಿರೋದು ಯುವ ಜನತೆನೇ ಅಲ್ವಾ ಅವ್ರ ಬಗ್ಗೆ ನಾವು ತಿಳ್ಕೊಂಬಿಟ್ವಿ ಅಂತಂದರೆ ಅವರಲ್ಲಿ ಒಳ್ಳೆ ಹ್ಯಾಬಿಟ್ಸ್ನ ನಾವು ಹೇಗೆ ಬೆಳೆಸ್ಬೋದು ಅನ್ನೋದನ್ನು ಸಹಿತ ನಾವು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಬೌದ್ಧಿಕ ಡೆವಲಪ್ ಬೆಳವಣಿಗೆನೂ ಸಹಿತ ನಾವು ನೋಡ್ಬೋದು ಬ್ರೈನ್ ಹ್ಯಾಸ್ ಅ ಗ್ರೇಟೆಸ್ಟ್ ಕೆಪಾಸಿಟಿ ಫಾರ್ ಲರ್ನಿಂಗ್ ಕಲಿಕೆಯ ಸಹಿತ ಇಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದು ಗ್ರೇಟೆಸ್ಟ್ ಕೆಪಾಸಿಟಿ ಇರುತ್ತೆ ಹೋಲ್ಡಿಂಗ್ ಇರುತ್ತೆ ನೆನಪಿನ ಶಕ್ತಿನೂ ಸಹಿತ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಇದು ಅಡೋಲೇಷನ್ಸ್ ಪೀರಿಯಡ್ ತುಂಬ ಮುಖ್ಯವಾಗಿರುತ್ತೆ ಆ್ಯಂಡ್ ಇಟ್ ಈಸ್ ಎ ನ್ಯಾಚುರಲ್ ಈ ಪ್ರೊಸೆಸ್ ಆಯಿತಾ ನಾವು ನೈಸರ್ಗಿಕವಾಗಿ ಇದನ್ನು ನಾವು ಒಪ್ಕೊಳ್ಳುವಂಥದ್ದು ಅಂತ ಹಾಗೆ ಈಗ ನೋಡೋಣ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ಯಾವ್ಯಾವು ದ್ವಿತೀಯ ಲೈಂಗಿಕ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನ ನೋಡಿದ್ವಿ ಅವುಗಳು ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಲಿಂಗಾಣುಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು ಈ ರೀತಿಯಾಗಿ ನಾವು ನೋಡ್ತಾ ಬಂದ್ವಿ ಅಲ್ವಾ ಅದೇ ರೀತಿಯಾಗಿ ಇನ್ ಗರ್ಲ್ಸಲ್ಲಿ ಪ್ರೌಢಾವಸ್ಥೆಯಲ್ಲಿ ಮೇನಾಗಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗುತ್ತೆ ಹಾಗೆ ಬಾಯ್ಸಲ್ಲೇ ನೋಡ್ಬೋದು ಮುಖದ ಮೇಲೆ ಕೂದಲು ಹೆಚ್ಚಾಗ್ತಾ ಹೋಗುತ್ತೆ ಮೀನ್ಸ್ ಮೀಸೆ ಆಗಿರ್ಬೋದು ಗಡ್ಡ ಬೆಳೀತಾ ಹೋಗುತ್ತೆ ಆಲ್ಸೋ ಚೆಸ್ಟ್ ಮೇಲೂ ಸಹಿತ ಏನಾಗುತ್ತೆ ಕೂದಲು ಬೆಳೀತಾ ಹೋಗುತ್ತೆ ಹೆಲ್ಪ್ಸ್ ಟು ಇಜಿ ಯಾಕೆ ಈ ರೀತಿಯಾಗಿ ನಾವು ನೋಡ್ಬೋದು ಅಂತಂದರೆ ಇಟ್ ಹೆಲ್ಪ್ಸ್ ಟು ಡಿಸ್ಟಿಂಗ್ಲಿಷ್ ದ ಮೇಲ್ ಬಾಯ್ಸ್ನ ನಾವು ಇಲ್ಲಿ ಗರ್ಲ್ಸಿಂದ ಡಿಸ್ಟಿಂಗಿ ಪ್ರತ್ಯೇಕಿಸಲು ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಸೊ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗಳು ನಮಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸಲ್ಲೂ ಸಹಿತ ನಾವು ಅಂಡರ್ ಆಮ್ಸ್ಗಳಲ್ಲಿ ಕಂಕುಳಲ್ಲಿ ಕೂದಲು ಬೆಳೆಯೋದನ್ನು ನಾವು ನೋಡ್ತಾ ಹೋಗ್ತೀವಿ ಆಲ್ ದೀಸ್ ಚೇಂಜಸ್ ಈ ಎಲ್ಲ ಚೇಂಜಸ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹಾರ್ಮೋನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ರಾಸಾಯನಿಕ ಪದಾರ್ಥಗಳ ಮೇಲೆ ಇವು ಈ ಹಾರ್ಮೋನ್ಸ್ಗಳಲ್ಲೇನಾಗಿರುತ್ತೆ ರಾಸಾಯನಿಕ ಪದಾರ್ಥಗಳಿರ್ತವೆ ಅವುಗಳ ಪ್ರಿಪ್ರೇಷನ್ ಅವೆಲ್ಲ ಸಹಿತ ನಿಮಗೆ ಮುಂದಿನ ಹೈಯರ್ ಹೈಯರ್ ಕ್ಲಾಸಸ್ ಬರುತ್ತೆ ಹಾಗೆ ನಾವು ಈ ಗ್ರಂಥಿಗಳ ಬಗ್ಗೆ ತಿಳ್ಕೊಬೇಕು ಗ್ಲ್ಯಾಂಡ್ಸ್ಗಳ ಬಗ್ಗೆ ಗ್ಲ್ಯಾಂಡ್ಸ್ಗಳು ಯಾವ್ಯಾವು ನೋಡಿದ್ವಿ ನಾವು ಅಂದರೆ ಸ್ವೆಟ್ ಗ್ಲ್ಯಾಂಡ್ ಆಯಿಲ್ ಗ್ಲ್ಯಾಂಡ್ಸ್ ಹಾಗೆ ಸೆಲೈವರಿ ಗ್ಲ್ಯಾಂಡ್ಸ್ ಇವು ಮೂರು ಸಹಿತ ದೇ ಆರ್ ದ ಡಕ್ಟ್ ಗ್ಲ್ಯಾಂಡ್ಸ್ ಅಂದರೆ ಅವುಗಳು ಯಾವುದು ನಾಳಗಳ ಮೂಲಕ ಸ್ರವಿಸ್ತಾ ಹೋಗ್ತವೆ ಅದಕ್ಕೋಸ್ಕರ ಇದನ್ನು ನಾವು ಡಕ್ಟ್ಸ್ ಮೂಲಕ ಹೋಗುವಂಥ ಸ್ರವಿಸುವಂತಹ ಗ್ರಂಥಿಗಳು ಅಂತ ಹೇಳಿ ಕರಿತೀವಿ ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಸ್ರಾವಕ ಗ್ರಂಥಿಗಳು ಇದು ಡೈರೆಕ್ಟ್ ಬ್ಲಡ್ಗೆನೇ ಟ್ರಾನ್ಸ್ಫರ್ ಆಗುತ್ತೆ ಸೀಕ್ರಿಟ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಡಕ್ಲೆಸ್ ಡಕ್ಲೆಸ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಇವು ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದಾವಲ್ಲ ಅವು ಸ ಇವು ಸಹಿತ ಸ್ರವಿಸಲ್ಪಡುತ್ತವೆ ಯಾವುದು ಈ ಹಾರ್ಮೋನ್ಸ್ಗಳಿದೆಯಲ್ಲ ಇವೆಲ್ಲ ಚೇಂಜಸ್ಗಳನ್ನು ನೋಡಿದ್ವಿ ಥ್ರೂ ದಿ ಹಾರ್ಮೋನ್ಸ್ ಅಂತ ಹೇಳಿದ್ವಲ್ಲ ಇವುಗಳು ಮೇಜರ್ ಕಾಸ್ ಆಗೋದು ದಿಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿಂದ ಈಗ ಚೇಂಜಸ್ ಅಂತ ಹೇಳಿ ಬಂದಾಗ ನಾವು ನೋಡಿದ್ವಿ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಸಪ್ರೇಟಾಗಿ ಅದೇ ರೀತಿಯಾಗಿ ಅವರಲ್ಲಿ ಆ ರೀತಿಯಾದಂಥ ಚೇಂಜಸ್ ಆಗಬೇಕು ಅಂತ ಅಂದರೆ ಕೆಲವೊಂದು ಹಾರ್ಮೋನ್ಗಳಿವೆ ಯಾವ್ಯಾವು ಅಂತಂದರೆ ಮೇಲ್ ಹಾರ್ಮೋನ್ ಆಗಿರುವಂತಹ ಪುರುಷ ಹಾರ್ಮೋನ್ ಆಗಿರೋದು ಟೆಸ್ಟೋಸ್ಟಿರೋನ್ ಅಂತ ಹೇಳಿ ಕರಿತೀವಿ ಇಟ್ ಬಿಗಿನ್ಸ್ ಟು ರಿಲೀಸ್ ಬೈ ದ ಟೆಸ್ಟಿಸ್ ಇದೇನಾಗಿರುತ್ತೆ ಟೆಸ್ಟಿಸ್ ವೃಷಣದಿಂದ ಇದು ಡ ರಿಲೀಸ್ ಆಗ್ತಾ ಇರುತ್ತೆ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ದಿಸ್ ಕಾಸ್ ದ ಚೇಂಜಸ್ ಇನ್ ದ ಬಾಯ್ಸ್ ಇದರಿಂದ ಈ ಹಾರ್ಮೋನಿಂದನೇ ನಾವು ಹುಡುಗರಲ್ಲಿ ಆಗುವಂತಹ ಚೇಂಜಸ್ಗಳನ್ನು ನಾವು ನೋಡಬಹುದು ಗಡ್ಡ ಬೆಳೆಯೋದಾಗಿರಬಹುದು ಮೀಸೆ ಆಗಿರಬಹುದು ಚೆಸ್ಟ್ ಮೇಲೆ ಕೂದಲು ಬೆಳೆಯೋದು ಹಾಗೆ ಇವೆ ಮುಂದಿನೆಲ್ಲ ನೋಡ್ತಾ ಬಂದ್ವಿ ಹಾಗೆ ಈಗ ಫೀಮೇಲ್ ಹಾರ್ಮೋನ್ ಸ್ತ್ರೀಯಲ್ಲಿ ಸ್ತ್ರೀಯರಲ್ಲಿ ನೋಡಬಹುದಾದಂಥ ಹಾರ್ಮೋನ್ ಯಾವುದು ಅಂತಂದರೆ ಈಸ್ಟ್ರೋಜನ್ನನ್ನು ನಾವು ಫೀಮೇಲ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ ಇದು ಸ್ತನ ಬೆಳವಣಿಗೆಗೆ ಕಾರಣ ಆಗುತ್ತೆ ಹಾಗೆ ಹಾಲನ್ನು ಸ್ರವಿಸುವಂತಹ ಗ್ರಂಥಿಗಳು ಅಲ್ಲಿ ಬೆಳೀತಾ ಹೋಗುತ್ತೆ ಈ ಕಾರಣದಿಂದಾಗಿ ನಾವು ಈ ಹಾರ್ಮೋನ್ನಿಂದ ಫೀಮೇಲ್ಸಲ್ಲಿ ಆಗುವಂತಹ ಚೇಂಜಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಈ ಹಾರ್ಮೋನ್ಗಳ ಉತ್ಪಾದನೆಯು ಪ್ಯೂಟಿಟರಿ ಗ್ರಂಥಿ ಪ್ಯುಟ್ಯೂಟರಿ ಗ್ಲ್ಯಾಂಡ್ ಕೇಳಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಂಬ ಅಂತಃಸ್ರಾವಕ ಗ್ರಂಥಿಯಿಂದ ಸ್ರವಿಸಲ ಸ್ರವಿಸಲಾಗುವ ಇನ್ನೊಂದು ಹಾರ್ಮೋನ್ನ ನಿಯಂತ್ರಣದಲ್ಲಿದೆ ಇದೇನಾಗಿದೆ ಈ ಎಲ್ಲ ಹಾರ್ಮೋನ್ಗಳು ಈ ಗ್ಲ್ಯಾಂಡ್ನ ಕಂಟ್ರೋಲ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ ಈಗ ಪ್ಯುಟ್ಯುಟರಿ ಗ್ಲ್ಯಾಂಡ್ ಅದು ಸೀಕ್ರಿಟ್ ಮಾಡ್ತಿರುತ್ತೆ ಕರೆಕ್ಟಾಗಿ ಸೀಕ್ರಿಟ್ ಮಾಡ್ತಿದೆ ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಅಂತಂದರೆ ಆಗ ಅದು ಎಲ್ಲ ಹಾರ್ಮೋನ್ಗಳು ಕರೆಕ್ಟ್ ವರ್ಕಿಂಗ್ ಕಂಡೀಷನಲ್ಲಿರುತ್ತೆ ಇದು ಇದ್ದೇನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಈ ಎನ್ನೆಲ್ಲ ನಮ್ಮ ಬಾಡಿಲಿರುವಂತಹ ಎಲ್ಲ ಹಾರ್ಮೋನ್ಗಳು ಅಸ್ತವ್ಯಸ್ತಗೊಳ್ಳುತ್ತವೆ ಅಂದರೆ ಅವುಗಳ ಕಾರ್ಯಗಳಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಇನ್ನೂ ರೋಲ್ ಆಫ್ ಹಾರ್ಮೋನ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿದೆ ಈ ಪಾಠ ತುಂಬ ದೊಡ್ಡದಾಗಿರೋ ಕಾರಣ ಪಾರ್ಟ್ಸ್ ಮಾಡೋಣ ಟ್ವೆಂಟಿ ಒನ್ ಮಿನಿಟ್ಸ್ ಆಗಿದೆ ಓಕೆ ಈಗ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ಗ್ಲ್ಯಾಂಡ್ಸ್ಗಳ ಬಗ್ಗೆ ಹಾಗೆ ಹೆಲ್ತ್ ಹೇಗಿರಬೇಕು ಆಗಿ ಹೇಗಿರಬೇಕು ಇದೆಲ್ಲ ನೋಡ್ತಾ ಹೋಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ